ಸೂಪರ್ ಸ್ಟಾರ್ ರಜನಿಕಾಂತ್ ಎರಡು ಮೂರು ವಾರಗಳ ಹಿಂದೆಯಷ್ಟೇ ಕಾಂತಾರ ಸಿನಿಮಾವನ್ನ ನೋಡಿ ರಿಷಬ್ ಶೆಟ್ಟಿಯವರನ್ನ ತಮ್ಮ ಮನೆಗೆ ಕರೆಸ್ಕೊಂಡಿದ್ರು. ತಮ್ಮ ಮನೆಯ ಗೇಟ್ ತನಕ ಬಂದು ರಿಷಬ್ ಶೆಟ್ಟಿಯವರನ್ನ ವೆಲ್ಕಮ್ ಕೂಡ ಮಾಡಿದ್ರು. ಬರೋಬ್ಬರಿ ಒಂದು ಗಂಟೆಗೂ ಹೆಚ್ಚು ಹೊತ್ತು ರಿಷಬ್ ಶೆಟ್ಟಿ ಜೊತೆ ಮಾತನಾಡಿ ಅನೇಕ ವಿಚಾರಗಳನ್ನು ಶೇರ್ ಮಾಡಿಕೊಂಡಿದ್ರು. ಇದರ ನಡುವೆ ರಿಷಬ್ ಅವರನ್ನ ಅಲ್ಲಿಂದ ಕಳುಹಿಸುವಾಗ ಚಿನ್ನದ ಸರ ಹಾಗೇನೆ ಬಾಬಾ ಇರುವಂತಹ ಲಾಕೆಟ್ ಅಂದರೆ ಪೆಂಡೆಂಟನ್ನು ಕೊಟ್ಟಿದ್ದಾರೆ. ರಜನಿಕಾಂತ್ ತಮ್ಮ ಗುರುಗಳಾದ ಬಾಬಾ ಅವರನ್ನ ಅತಿ ಹೆಚ್ಚಾಗಿ ಪೂಜೆ ಮಾಡ್ತಾರೆ. ಬಾಬಾ ಅವರ ಕೈಬೆರಳಿನ ಸಿಂಬಲ್ ಇರುವಂತಹ ಲಾಕೆಟ್ಗಳನ್ನು ರೆಡಿ ಮಾಡಿಸ್ಕೊಂಡು ತಮ್ಮ ಬಳಿ ಇಟ್ಕೊಂಡಿದ್ದಾರೆ. ಯಾರಾದರೂ ಮೆಚ್ಚುವಂತಹ ಕೆಲಸ ಮಾಡಿದರೆ ಅವರನ್ನು ಕರೆದು ಆ ಲಾಕೆಟನ್ನು ಕೊಡ್ತಾರೆ. ಈಗ ಲಾಕೆಟ್ ಪಡೆಯುವಂತಹ ಅದೃಷ್ಟ ರಿಷಬ್ ಶೆಟ್ಟಿ ಪಾಲಿಗೆ ಸಿಕ್ಕಿದೆ. ಬಾಬಾ ಇರುವಂತಹ ಚಿನ್ನದ ಲಾಕೆಟ್ ರಿಷಬ್ ಕೊರಳನ್ನು ಅಲಂಕರಿಸಿದೆ. ಅದೊಂದು ಅವಿಸ್ಮರಣೀಯ ಘಳಿಗೆಯಾಗಿತ್ತು. ಒಂದು ಗಂಟೆಗಳ ಕಾಲ ರಜನಿಕಾಂತ್ ಅವರ ಜೊತೆ ಮಾತನಾಡೋದಕ್ಕೆ ನನಗೆ ಚಾನ್ಸ್ ಸಿಕ್ತು. ತುಂಬಾ ದಿನಗಳ ನಂತರ ಒಂದು ಒಳ್ಳೆ ಸಿನಿಮಾ ನೋಡಿದೆ ಅಂತ ಸ್ವತಃ ಅವರೇ ಹೇಳಿದಾಗ ನನಗಾದ ಖುಷಿ ಅಷ್ಟಿಷ್ಟಲ್ಲ. ರಜನಿಕಾಂತ್ ಅವರ ಜೊತೆ ಅನೇಕ ವಿಚಾರಗಳನ್ನು ನಾನು ಕೂಡ ಶೇರ್ ಮಾಡಿಕೊಂಡೆ. ಕಾಂತಾರ ಸಿನಿಮಾದಲ್ಲಿ ಬೀಡಿ ಎಸೆದು ಬಾಯಿಗೆ ಹಾಕಿಕೊಳ್ಳೋ ದೃಶ್ಯವನ್ನು ನಿಮ್ಮನ್ನೇ ನೋಡಿ ಕಲ್ತಿದ್ದು ಅಂತ ಹೇಳಿದಾಗ ಖುಷಿಯಿಂದ ಅವರು ನಕ್ರು ಅಂತ ರಿಷಬ್ ಶೆಟ್ಟಿ ಹೇಳ್ಕೊಂಡಿದ್ದಾರೆ. ಕಾಂತಾರ ಸಿನಿಮಾದ ಬಗ್ಗೆ ಅವರೂ ಕೂಡ ಅನೇಕ ವಿಚಾರಗಳನ್ನು ಮಾತನಾಡಿದರು. ಕಾಂತಾರ ಯಾಕೆ ಇಷ್ಟ ಆಯಿತು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದರು. ರಜನಿಕಾಂತ್ ಅವರು ಹಾಗೆ ಹೇಳಿದ್ದು ನನಗೆ ದೊಡ್ಡ ಗೌರವ ಸಿಕ್ಕಂತಾಯಿತು. ಅವರೊಂದಿಗೆ ಕಳೆದ ಕ್ಷಣಗಳನ್ನು ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ರಿಷಬ್ ಶೆಟ್ಟಿ ಹೇಳ್ಕೊಂಡಿದ್ದಾರೆ. ನಮ್ಮ ಸಂಸ್ಕೃತಿಯ ವಿಚಾರವಾಗಿ ಕೂಡ ರಜನಿಕಾಂತ್ ಮಾತನಾಡಿದರು ಅಂತ ರಿಷಬ್ ಶೆಟ್ಟಿ ಹೇಳ್ಕೊಂಡಿದ್ದಾರೆ.